ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಮತ್ತೊಂದು ಸಮಸ್ಯೆಗೆ ಔಷಧದ ರೂಪದ ಆಹಾರವನ್ನು ನೋಡೋಣ. ಸಾಧಾರಣವಾಗಿ ಈ ಬೇಸಿಗೆಯ ದಿನಗಳೇನಾದ್ರು ಪ್ರಾರಂಭ ಆಯಿತು ಅಂತಂದರೆ ಮೊದಲು ಎಲ್ಲರಿಗೂ ಕಾಣಿಸ್ಕೊಳ್ಳೋದೇನೆ ಭೇದಿಯಾಗುವಿಕೆ. ಕೆಲವರಿಗಂತೂ ತುಂಬ ಮ್ಯೂಕಸ್ ಹೋಗುತ್ತೆ, ಅಂದರೆ ಆಮಶಂಕೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದು ನೀರಿನ ವ್ಯತ್ಯಾಸದಿಂದ ಇರಬಹುದು ಅಥವಾ ಉಷ್ಣಾಂಶದಿಂದ ಇರಬಹುದು, ಕಾರಣಗಳು ಬೇರೆ ಬೇರೆ ಇರಬಹುದು. ಆದರೆ ಈ ಲೂಸ್ ಮೋಷನ್ ಅಥವಾ ಈ ಆಮಶಂಕೆ ಹೋಗುವಂಥದ್ದು ಅಥವಾ ಡಯರಿಯಾ, ಯಾವುದೇ ಅತಿಸಾರ, ಇದು ಯಾವುದೇ ಹೆಸರಿನಿಂದ ಬರ್ತಕ್ಕಂತಹ ಸಮಸ್ಯೆಗಳಾದರೂ ಕೂಡ ಮನೆಯಲ್ಲಿ ಒಂದು ಔಷಧಿಯನ್ನು ನಾವು ಸಿದ್ಧವಾಗಿ ಇಟ್ಕೊಂಡಿದ್ರೆ ಆ ಶುರುವಾದ ತಕ್ಷಣದಲ್ಲಿಯೇ ಉಪಯೋಗ ಮಾಡೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ? ನೇರಳೆ ಹಣ್ಣು. ನೇರಳೆ ಹಣ್ಣು ಒಂದು ಅದ್ಭುತವಾದಂತಹ ಹಣ್ಣು. ತುಂಬ ಜನ ತಿನ್ನೋದಿಕ್ಕೆ ಹೆದರ್ಕೊಳ್ತಾರೆ. ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಗಂಟ್ಲು ಕರಕರ ಅನ್ನತ್ತೆ, ಅದಾಗತ್ತೆ, ಇದಾಗತ್ತೆ, ಏನೇನೋ ಕಾರಣಗಳು. ಅದಕ್ಕೆ ಯಾವುದೇ ಒಂದು ಪದಾರ್ಥ ಆದರೂ ಕೂಡ ಒಳ್ಳೆಯದು ಇರುತ್ತೆ, ಅದರಿಂದ ಕೆಲವೊಮ್ಮೆ ಸಮಸ್ಯೆಗಳು ಇರುತ್ತೆ. ಆದರೆ ಆ ಸಮಸ್ಯೆಯನ್ನು ಸರಿಪಡಿಸುವ ರೀತಿಯಲ್ಲಿ ಸೇವನೆ ಮಾಡಿದಾಗ ಅದರಿಂದ ಆಗುವಂತಹ ಅನುಕೂಲಗಳನ್ನೆಲ್ಲ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಈ ನೇರಳೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮತ್ತು ಲೋ ಕ್ಯಾಲರಿ ಇರತಕ್ಕಂತಹ ಹಣ್ಣು, ಬಿಕಾಸ್ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಫೋಲಿಕ್ ಆ್ಯಸಿಡ್ ಇದೆ, ಮತ್ತು ಬೇರೆ ಬೇರೆ ರೀತಿಯ ಅಪರೂಪದ ಅನೇಕ ಖನಿಜಾಂಶಗಳು ಈ ಒಂದು ಹಣ್ಣಿನಲ್ಲಿ ನಮಗೆ ಸಿಕ್ಕತ್ತೆ. ಈ ಹಣ್ಣು ಅದ್ಭುತವಾದ ಔಷಧೀಯ ಗುಣ ಇದೆ, ಬೀಜವೂ ಅದ್ಭುತವಾದ ಔಷಧೀಯ ಗುಣ ಇದೆ, ಇದರ ಎಲೆಯಲ್ಲಿಯೂ ಔಷಧೀಯ ಗುಣ ಇದೆ, ತೊಗಟೆಯೂ ಕೂಡ ತುಂಬ ಉಪಯುಕ್ತವಾದಂಥದ್ದು. ಹಾಗಾಗಿ ಈ ನೇರಳೆ ಹಣ್ಣಿನ ಶರಬತ್ತು ನಾವು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬೇಡ, ಇದು ಸಿದ್ಧವಾಗಿರೋದೇ ನಿಮಗೆ ಸಿಕ್ಕತ್ತೆ, ಆಯುರ್ವೇದದ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಕ್ಕತ್ತೆ. ಒಂದು ಸಣ್ಣ ಶೀಶಿ ತಂದು ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾರಿಗಾದರೂ ಲೂಸ್ ಮೋಷನ್ ಆಯಿತು ಅಂದರೆ ತಕ್ಷಣ ಸೇವನೆ ಮಾಡೋದ್ರಿಂದ ಅದು ನಿವಾರಣೆ ಆಗೋದಿಕ್ಕೆ ಸಾಧ್ಯವಾಗುತ್ತೆ. ಅಥವಾ ನೇರಳೆ ಮರ ಸಿಕ್ಕವರಾದರೆ ಆ ತೊಗಟೆಯ ಒಂದು ಸಣ್ಣ ತುಂಡನ್ನು ತಂದು ಜಜ್ಜಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸ್ಕೊಂಡು ಕುಡಿಯೋದ್ರಿಂದನೂ ಕೂಡ ಅದು ಎಂತಹದೇ ಲೂಸ್ ಮೋಷನ್ ಆಗಿದ್ರು ಕೂಡ ಅದನ್ನು ನಿಯಂತ್ರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಅದರ ಜೊತೆಗೆ ಕೇವಲ ಈ ಹಣ್ಣನ್ನು ತಿನ್ನೋದ್ರಿಂದ ಬೇರೆ ಬೇರೆಯದೇ ಆದಂತಹ ಒಂದು ಉಪಯೋಗಗಳು ಕೂಡ ಇದೆ. ತೂಕ ಇಳಿಸ್ಕೊಳ್ಳೋದಿಕ್ಕೆ ಸಹಾಯವನ್ನು ಮಾಡುತ್ತೆ, ಉಸಿರಾಟದ ಸಮಸ್ಯೆಗಳೇನಾದ್ರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಿಕ್ಕೆ ಸಹಾಯವಾಗುತ್ತೆ, ಉತ್ತಮ ಜೀರ್ಣಕಾರಿ ಇದು, ಸುಲಭವಾಗಿ ತಿಂದಂತಹ ಆಹಾರವನ್ನು ಜೀರ್ಣಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಮತ್ತೊಂದು ತುಂಬ ದೊಡ್ಡ ಸಮಸ್ಯೆ ಅಂದರೆ ಮಧುಮೇಹ. ಮಧುಮೇಹದವರಿಗೆ ಈ ನೇರಳೆ ಹಣ್ಣು, ನೇರಳೆ ಹಣ್ಣಿನ ಬೀಜ, ನೇರಳೆ ಹಣ್ಣಿನ ತೊಗಟೆ, ಮರದ ತೊಗಟೆ ಎಲ್ಲವೂ ಕೂಡ ಅದ್ಭುತವಾದ ಸಹಾಯವನ್ನು ಮಾಡುತ್ತೆ. ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ರಕ್ತವನ್ನು ಕೂಡ ವೃದ್ಧಿಸುತ್ತೆ. ಇದು ನೋಡಿ ಎರಡು ಬಣ್ಣದಲ್ಲಿ ಸಿಕ್ಕತ್ತೆ. ಮೇಲ್ಗಡೆ ನೋಡೋದಿಕ್ಕೆ ನೇರಳೆ ಬಣ್ಣ ಅಂತಲೇ ಕರೀತಾರಲ್ವಾ, ಅದರ ಹೆಸರೇ ನೇರಳೆ ಬಣ್ಣ. ಆದರೆ ಅದನ್ನು ಬಿಡಿಸಿದಾಗ ಕೆಲವು ನೇರಳೆ ಹಣ್ಣಿನಲ್ಲಿ ಒಳಭಾಗ ಬೆಳ್ಳಿಗಿರುತ್ತೆ, ಕೆಲವು ನೇರಳೆ ಹಣ್ಣಿನಲ್ಲಿ ಒಳಭಾಗವೂ ಕೂಡ ಇದೇ ಪರ್ಪಲ್ ಬಣ್ಣದಲ್ಲಿಯೇ ಇರುತ್ತೆ. ಯಾವ ಹಣ್ಣು ಸಿಕ್ಕಿದರೂ ಪರವಾಗಿಲ್ಲ, ಈ ಔಷಧೀಯ ಗುಣಗಳು ಎರಡರಲ್ಲೂ ಕೂಡ ಸಮನಾಗಿಯೇ ಇರುತ್ತೆ. ಇದು ಎಷ್ಟೇ ಉಷ್ಣಾಂಶದಿಂದ ಕೂಡಿದ್ದಾಗ ಕೂಡ ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಉಷ್ಣತೆ ಕಡಿಮೆ ಆಗುತ್ತೆ. ಮೆದುಳಿನಲ್ಲಿ ಇರತಕ್ಕಂತಹ ಉಷ್ಣತೆಯನ್ನು ಕಡಿಮೆ ಮಾಡುವ ಶಕ್ತಿ ನೇರಳೆ ಹಣ್ಣಿಗಿದೆ. ಹಾಗಾಗಿ ಉಷ್ಣಾಂಶದಿಂದ ಬರ್ತಕ್ಕಂತಹ ಭೇದಿಗಂತೂ ಕೂಡ ಇದೇನೇ ಒಳ್ಳೆಯ ಔಷಧ. ಹಾಗಾಗಿ ಈ ಹಣ್ಣಿನ ಶರಬತ್ತಿನ ರೂಪದಲ್ಲಿ ಅಥವಾ ಕಾಲದಲ್ಲಿ ಸಿಕ್ಕಾಗ ಈ ನೇರಳೆ ಹಣ್ಣನ್ನು ಸ್ವಲ್ಪ ಬಿಸಿ ನೀರಿಗೆ ಒಂದು ಚಮಚ ಉಪ್ಪನ್ನು ಹಾಕಿ ಈ ಹಣ್ಣನ್ನು 5 ನಿಮಿಷ ಅದರಲ್ಲೇ ಬಿಡಿ. ಆ ನಂತರ ಚೆನ್ನಾಗಿ ಸ್ವಚ್ಛ ಮಾಡಿ ಈ ಹಣ್ಣನ್ನು ಸೇವನೆಯನ್ನು ಮಾಡಿದರೆ ಈ ಗಂಟಲಿನಲ್ಲಿ ಬರತಕ್ಕಂಥ ಕಿರಿಕಿರಿ ಆಗುವಂಥದ್ದು ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗುತ್ತೆ ಎನ್ನುವ ಭಯ ನಿವಾರಣೆ ಆಗುತ್ತೆ. ಹಾಗಾಗಿ ಭೇದಿ ಅಂತ ಹೇಳಿ ಹೆದರಬೇಕಾಗಿಲ್ಲ. ನೇರಳೆ ಹಣ್ಣಿನ ಶರಬತ್ ತಂದಿಟ್ಕೊಳ್ಳಿ. 2 ಚಮಚ ಶರಬತ್ತಿಗೆ 1/2 ಲೋಟ ನೀರನ್ನು ಸೇರಿಸಿ ಮಿಶ್ರ ಮಾಡಿ ಸೇವನೆ ಮಾಡಿ. ಅದರಿಂದ ನಿಮಗೆ ಸುಲಭವಾಗಿ ಈ ಲೂಸ್ ಮೋಷನ್ ಸಮಸ್ಯೆ ಅಥವಾ ಮ್ಯೂಕಸ್, ಆಮಶಂಕೆ, ಅತಿಸಾರ, ಡಯಾರಿಯಾ ಯಾವುದೇ ಸಮಸ್ಯೆ ಆದರೂ ಕೂಡ ಇದನ್ನು ನಿವಾರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಇದು ಒಳ್ಳೆಯ ಆ್ಯಂಟಿಬಯೋಟಿಕ್ ಥರ ನಮಗೆ ಇದು ಸಹಾಯವನ್ನು ಮಾಡುತ್ತೆ. ಔಷಧದ ರೂಪದಲ್ಲಿ ರಾಸಾಯನಿಕದಲ್ಲಿ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದಕ್ಕಿಂತ ಇದು ಪ್ರಾಕೃತಿಕವಾಗಿರತಕ್ಕಂತಹ ಆ್ಯಂಟಿಬಯೋಟಿಕ್ ಇದು. ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಬಾರಿ ಆಹಾರದಲ್ಲಿ
ಫುಡ್ ಪಾಯ್ಸನಿಂಗ್ ಅಂತ ಹೇಳಿ ಸುಲಭವಾಗಿ ಹೇಳ್ಬಿಡ್ತೀವಿ. ಆಹಾರದಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಷ ಪದಾರ್ಥಗಳು ಯಾವುದಾದ್ರೂ ಸೇರಿದ್ದಾಗ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ನೇರಳೆ ಹಣ್ಣು ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಪ್ರಕೃತಿಯಲ್ಲಿ ಸಿಕ್ಕುವ ಹಣ್ಣುಗಳನ್ನು, ತರಕಾರಿಗಳನ್ನು, ಸೊಪ್ಪುಗಳನ್ನು ಯಥೇಚ್ಛವಾಗಿ ತಿನ್ನೋದ್ರಿಂದ ಬೇಕಾದಷ್ಟು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮತ್ತೆ ಎಲ್ಲರೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಶೀಘ್ರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲೈಕಾನ್ನ ನೀವು ಒತ್ತೋದ್ರಿಂದ ನಾವು ಮಾಡುವ ಎಲ್ಲ ಹೊಸ ಹೊಸ ವಿಚಾರಗಳು ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗತ್ತೆ. ಸರಿಯಾಗಿ ತಿಳ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.